ಸೇಡಂ ಪಟ್ಟಣದ ಜೆಸ್ಕಾಂ ಕಚೇರಿಯಲ್ಲಿ ಗ್ರಾಹಕರ ಕುಂದುಕೊರತೆಗಳ ನಿವಾರಣಾ ಸಭೆ ನಡೆಯಿತು. ಜೆಸ್ಕಾಂ ಕಾರ್ಯನಿರ್ವಾಹಕ ಅಭಿಯಂತರರು ಮಾತನಾಡಿ ತಮ್ಮ ಕುಂದುಕೊರತೆಗಳನ್ನು ತಿಳಿಸಿ ಅದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ನಿಮಗೆ ಸ್ಪಂದಿಸಲಿದ್ದಾರೆ ಎಂದು ಗ್ರಾಹಕರಿಗೆ ಭರವಸೆ ನೀಡಿದರು. ನಂತರ ಗ್ರಾಹಕರು ಮಾತನಾಡಿ ಸೇಡಂ ತಾಲೂಕಿನ ಉಡಗ್ಗಿ ಗ್ರಾಮದಲ್ಲಿ ಹರಿಜನವಾಡದಲ್ಲಿ ದಿನನಿತ್ಯ ವಿದ್ಯುತ್ ಲೈನು ಹೋಗುತ್ತದೆ ಮತ್ತು ಸುಮಾರು ವರ್ಷಗಳಿಂದ ಟಿಸಿ ಸುತ್ತೋಲೆ ಸುರಕ್ಷತೆ ಇಲ್ಲ. ಈಗಾಗಲೇ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಬಾಲಕಿ ಸಾವನ್ನಪ್ಪಿದರೂ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ಸೇಡಂ ಜೆಸ್ಕಾಂ ಕಚೇರಿಯಲ್ಲಿ ಸಾರ್ವಜನಿಕರಿಗೆ ಕುಳಿತುಕೊಳ್ಳಲು ಕುರ್ಚಿ ಇಲ್ಲದಿರುವುದು ಗೊತ್ತಿದ್ದರೂ ಅಧಿಕಾರಿಗಳಿಗೆ ಕಣ್ಣಿಗೆ ಕಾಣುತ್ತಿಲ್ಲ ಎಂದು ಆರೋಪಿಸಿದರು. ಅರ್ಧ ಗಂಟೆ ಹೆಚ್ಚು ಕಡಿಮೆ ತಗೋಬೇಕು ಅಂತ ಹೇಳ್ತೇವೆ. ನಿಮ್ಮ ಕಸ್ಟಮರ್ ಅಲ್ಲಿ ಪೊಲೀಸ್ ಅಂದ್ರೆ ಜಾಗ ಇರ್ತೀವಿ, ಯಾವ್ದಾರು ಸೀಟ್ ಗೀಟ್ ಏನು ಏನು ಕೆಳಗಿಲ್ಲ ನಾನು ಈ ಸಾವಿರ ಭೇಟಿ ಯಾವಾಗ ಮಾಡಿದ್ರಿ ಅದನ್ನು ಹಂಗೆ ಅದು ಯಾರನ್ನ ಒಳಗಿದ್ದಾರೆ ಕಡಿಮೆ ಇರ್ಬೋದು ನಡೆದ್ರು ನಾವು ಪೈಲೆ ಒಂದು ವರ್ಷದಿಂದ ಹೇಳಿದ್ರಿ ಮೊದಲು ಪಾರ್ಟಿ ಆಯ್ತು ರೀ ಮಾಡಮ್ರಿ ಏನ ವ್ಯವಸ್ಥೆ ಮಾಡಮ್ರಿ ಇಂದ ಒಂದು ವರ್ಷದ ನಿಂದ ಹಾಕಿದ್ರಿ ಸರ್ ನಾವು ಜಾಗನೇ ಇರ್ತೀವಿ ಸಾವಿರ ಭೇಟಿ ಆದಾಗ ಏನು ಬಿಡ್ರಿ ಅಂತ ಫಸ್ಟ್ ನಮ್ಮಲ್ಲಿ ನಾ ಬಂದಾಗ ಮೊದಲು ಬಿಡ್ರಿ ಅಂತ.